ಸಮಯವಿಲ್ಲವೆಂದು ನಿಮ್ಮನ್ನು ತಿರಸ್ಕರಿಸಿದರೂ ಮುಂದೊಂದು ದಿನ ನಿಮ್ಮ ಸಮಯಕ್ಕಾಗಿ ಕಾದು ಕೂರುವಂತೆ ಬದಲಾಗಿ. ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು, ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ, ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮನ್ನು ಹಾಡಿಸಲು ಮೇಲೊಬ್ಬ ಇದ್ದಾನೆ ಅನ್ನೋದನ್ನು ಮರಿಬೇಡಿ. ಕೆಟ್ಟವರು ತುಂಬ ಬೆಳೆಯಬಹುದು ಆದರೆ ಉಳಿಯೋಕ್ಕಾಗಲ್ಲ, ಒಳ್ಳೆಯವರನ್ನು ತುಂಬ ತುಳಿಬಹುದು ಆದರೆ ನಾಶ ಮಾಡೋಕ್ಕಾಗಲ್ಲ. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರ್ತಾರೆ, ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡ್ತಾರೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ, ಅದು ಒಳಿತಾಗಲಿ ಕಿಡುಕಾಗಲಿ. ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಡುವವರು ಹಾಗೆ ಉಳಿಯುತ್ತಾರೆ, ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ. ಅಧರ್ಮ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ, ಆದರೆ ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತವೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ. ಒಬ್ಬರು ಸುಮ್ಮನೆ ಇದ್ದ ಮಾತ್ರಕ್ಕೆ ಏನು ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡಿ, ಯಾಕೆಂದರೆ ಶಾಂತವಾಗಿರುವ ಸಮುದ್ರದಲ್ಲೇ ಸುನಾಮಿ ಹೇಳೋದು. ನಂಬಿಕೆ ದ್ರೋಹ ಮಾಡಿದವರು ಧನ್ಯವಾದ ಹೇಳಲೇಬೇಕು, ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದೆಂಬ ಪಾಠ ಕಲಿಸಿ ಕೊಟ್ಟಿದ್ದಕ್ಕೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ, ಸ್ವಲ್ಪ ತಾಳ್ಮೆ ಇರಲಿ, ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನು ಸೃಷ್ಟಿಸುತ್ತಿರಬಹುದು. ನಿಂತರೆ ನಿಲ್ದಾಣ, ಮುನ್ನುಗ್ಗಿದರೆ ಪ್ರಯಾಣ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.